ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ। ವೀಕ್ಷಕರ ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ। ನಾನು ನಿಮ್ಮ ಬಸವರಾಜ್ ಐಐಟಿ ವೀಕ್ಷಕರ। ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಿಷ್ಟು ಸೂಚನೆಗಳನ್ನು ಹೇಳ್ತಾ ಇದ್ದೇನೆ। 2021 ಜನವರಿಯಿಂದ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆ 15 ನಿಮಿಷಕ್ಕೆ ನಾನು 1 ಗಂಟೆಗಳ ಕಾಲ ಲೈವ್ ಪ್ರೋಗ್ರಾಮ್ ಅನ್ನು ಕೊಡ್ತಾ ಇರ್ತೀನಿ। ತಪ್ಪಿಸದ ಹಾಗೆ ಇನ್ನು ಮುಂದೆ ಪ್ರತಿ ಶನಿವಾರ ಲೈವ್ ಪ್ರೋಗ್ರಾಮ್ ಮಾಡ್ತಾ ಇರ್ತೀನಿ। ಇನ್ನು ಕೆಲವು ದಿನಗಳ ನಂತರ ಪ್ರಾರಂಭ ಮಾಡ್ತಾ ಇದ್ದೇನೆ। ಆದ್ದರಿಂದ ಲೈವ್ ಪ್ರೋಗ್ರಾಮ್ ಅಲ್ಲಿ ತಾವೆಲ್ಲ ಪಾಲ್ಗೊಳ್ಳುವಂತದನ್ನ ಮಾಡಬಹುದು। ನಿಮಗೆ ಯಾವೊಂದು ಡೌಟ್ ಇರುತ್ತೆ, ಒಂದು ಚಿಕ್ಕ ಸಮಸ್ಯೆ ಇರುತ್ತೆ, ಅಥವಾ ತುಂಬಾ ದೂರದಲ್ಲಿ ಇರ್ತೀರಾ, ಕೆಲವು ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾತಾಡಬೇಕಂತ ಆಸೆ ಪಡ್ತಿರ್ತೀರಾ, ಆದರೆ ಅದು ಸಾಧ್ಯ ಆಗ್ತಿರಲ್ಲ, ಅದರಿಂದ ಲೈವ್ ಪ್ರೋಗ್ರಾಮ್ ಅಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಯನ್ನ ಅಥವಾ ನಿಮ್ಮ ಸಮಸ್ಯೆಯನ್ನ ನಿವಾರಿಸುವಂತದನ್ನ ಮಾಡಕ್ಕೆ ಪ್ರಯತ್ನ ಮಾಡಿ। ಸಾಧ್ಯವಾದ ಮಟ್ಟಿಗೆ ನಾನು ಸಾಕಷ್ಟು ಜನರ ಪ್ರಶ್ನೆಗಳಿಗೆ ಉತ್ತರಿಸಕನ್ನು ಪ್ರಯತ್ನ ಮಾಡ್ತಾ ಇರ್ತೇನೆ। ಆದರೆ ಸಂಪೂರ್ಣವಾಗಿ ನಿಮ್ಮ ಜಾತಕವನ್ನ ನೋಡಕ್ಕೆ ಆಗಲ್ಲ, ಅಥವಾ ಸಂಪೂರ್ಣವಾಗಿರತಕ್ಕಂತ ವಿಷಯಗಳನ್ನು ನೀವು ಲೈವ್ ಪ್ರೋಗ್ರಾಮ್ ಅಲ್ಲಿ ತಿಳ್ಕೊಳ್ಳಕ್ಕೆ ಆಗಲ್ಲ। ಅಂತ ಸಂದರ್ಭದಲ್ಲಿ ನೀವು ನೇರವಾಗಿ ಬಂದು ಭೇಟಿ ಆಗಬೇಕಾಗುತ್ತೆ, ಜಾತಕವನ್ನ ತೋರಿಸಬೇಕಾಗುತ್ತೆ। ಯಾಕಂತಂದ್ರೆ ಒಂದು ಜಾತಕವನ್ನ ನೋಡಬೇಕಾದ್ರೆ ಅದಕ್ಕೆ ತಂದೆಯಾಗಿರತಕ್ಕಂತ ಸಮಯವನ್ನು ನಾವು ಇಡಬೇಕಾಗುತ್ತೆ। ನಿಮ್ಮ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ಆ ಲೈವ್ ಪ್ರೋಗ್ರಾಮ್ ಅಲ್ಲಿ ನಾನು ಮಾಡ್ತಾ ಇರ್ತೇನೆ। ಕೆಲವು ತಿಂಗಳ ಹಿಂದೆ ನಾನು ಲೈವ್ ಪ್ರೋಗ್ರಾಮ್ ಕೊಡ್ತೀನಿ ಅಂತ ನಾನು ಅನೌನ್ಸ್ ಮಾಡಿದ್ದೆ, ಆದರೆ ಕಾರಣಾಂತರಗಳಿಂದ ಆವಾಗ ಆಗಲಿಲ್ಲ। ಆದರೆ ಇನ್ನು ಮುಂದೆ ನಾನು ಕಡ್ಡಾಯವಾಗಿ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆ 15 ನಿಮಿಷಕ್ಕೆ ಹೊಸ ವರ್ಷದಿಂದ ಲೈವ್ ಪ್ರೋಗ್ರಾಮ್ ಕೊಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ। ಅದನ್ನ ಎಲ್ಲರೂ ಸಹ ಪಾಲ್ಗೊಳ್ಳುವಂತದನ್ನ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕೇಳುವಂತದನ್ನ ಮಾಡಿ, ಸಾಧ್ಯವಾದ ಮಟ್ಟಿಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಕ್ಕೂ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ। ಹಾಗೆ ವಿಶೇಷ ಸಂದರ್ಭದಲ್ಲಿ ಸಹ ನಾನು ಲೈವ್ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ। ಹಬ್ಬ ಹರಿದಿನ ಆಗಿರಬಹುದು ಅಥವಾ ವಿಶೇಷವಾಗಿರತಕ್ಕಂತ ದಿನಗಳಲ್ಲಿ ಲೈವ್ ಪ್ರೋಗ್ರಾಮ್ ಕೊಡ್ತಾ ಇರ್ತೀನಿ। ಅದರಿಂದ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಅಥವಾ ಹೊಸಬರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆರತಕ್ಕಂತ ಆ ಗಂಟೆ ಚಿತ್ರನ ಒತ್ತಿ। ಯಾಕಂದ್ರೆ ಗಂಟೆ ಚಿತ್ರನ ಒತ್ತಾಗ ನಾನು ಲೈವ್ ಪ್ರೋಗ್ರಾಮ್ ಪ್ರಾರಂಭ ಮಾಡಿದ ತಕ್ಷಣವೇ ನಿಮ್ಮ ನೋಟಿಫಿಕೇಶನ್ ಬರುತ್ತೆ, ನೋಡಕ್ಕೆ ಅನುಕೂಲ ಆಗುತ್ತೆ। ಗಂಟೆ ಚಿತ್ರ ಒತ್ತೇ ಇದ್ರೆ ನಿಮ್ಮ ನೋಟಿಫಿಕೇಶನ್ ಬರಲ್ಲ, ನೀವು ಲೈವ್ ಪ್ರೋಗ್ರಾಮ್ ಪಾಲ್ಗೊಳ್ಳೋಕೆ ನೋಟಿಫಿಕೇಶನ್ ಬರಲ್ಲ, ಆಗ ತಕ್ಷಣಕ್ಕೆ ಲೈವ್ ಪ್ರೋಗ್ರಾಮ್ ನಿಮ್ಗೆ ನಡೆಯುವಂಥದ್ದು ಗೊತ್ತಾಗಲ್ಲ। ಅದರಿಂದ ಈ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ। ಕೆಲವೊಬ್ಬರಿಗೆ ಕನ್ನಡ ಬರಲ್ಲ, ಅಂತ ಸಂದರ್ಭದಲ್ಲಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಸಹ ಉತ್ತರಿಸೋಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ। ಯು ಡೋಂಟ್ ನೋ ಕನ್ನಡ ಲ್ಯಾಂಗ್ವೇಜ್, ಐ ಆಮ್ ಗೋಯಿಂಗ್ ಟು ಗಿವ್ ದ ಆನ್ಸರ್ ಇನ್ ಇಂಗ್ಲೀಷ್ ಆಲ್ಸೋ ಆಸ್ ವೆಲ್ ಆಸ್ ಇನ್ ಹಿಂದಿ। ಕಿಸ್ಕೋ ಕನ್ನಡ ಭಾಷಾ ನೀ ಆತಾ ಉಸ್ಕೋ ಮೈ ಹಿಂದಿ ಮೇ ಬಿ ಉಸ್ಕೋ ಮೈ ಹಿಂದಿ ಮೇ ಬಿ ಆನ್ಸರ್ ದೇನೆ ಕಾ ಕೋಶಿಶ್ ಕರೂಂಗಾ। ಚಳದ ಜಾತಕವನ್ನು ತೋರಿಸೋದ್ರೆ ನೇರವಾಗಿ ಟೈಮ್ ತೊಗೊಂಡು ಭೇಟಿಯಾಗಿ, ಇಲ್ಲ ಅಂಜನ ಹಾಕ್ಸೋದ್ರೆ 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಡ್ಬಂದ್ರೆ ಅಂಜನ ಹಾಕ್ತೀವಿ, ಇಲ್ಲಾಂದ್ರೆ ಅಂಜನವನ್ನು ಹಾಕಲ್ಲ। ಇಲ್ಲ ನಿಮಗೆ ಅಂಜನ ಬೇಕಾದ್ರೆ ನೀವೇ ಅಂಜನವನ್ನು ತರಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಿದೆ ಅಂತ ನಿಮ್ಮಲ್ಲಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬಹುದು। ಇಲ್ಲ ಡೈರೆಕ್ಟ್ ಪರಿಹಾರ ಬೇಕಾದ್ರೆ ಅಷ್ಟದಿಬ್ಬನ ತರಿಸ್ಕೊಂಡು ಮನೆಗಳು ತರಿಸ್ಕೊಡ್ರಿ। ಮಾಂತ್ರಿಕ ಸಮಸ್ಯೆ ಯಾರೇ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಯಾರೇ ಮಾಂತ್ರಿಕ ಸಮಸ್ಯೆ ಮಾಡ್ಸಕ್ ಬಂದ್ರು ಎಫೆಕ್ಟ್ ಆಗಲ್ಲ, 8-10 ವರ್ಷ ನಿಮ್ಗೆ ರಕ್ಷಣೆಯನ್ನು ಕೊಡುತ್ತೆ। ಮಾಂತ್ರಿಕ ಸಮಸ್ಯೆ ಆಗದೇ ಇರುವಂತವರು, ಹೊಸದಾಗಿ ಮನೆ ಕಟ್ಸ್ತಕ್ಕಂಥವ್ರು ಪಾಯದಲ್ಲೇ ಅಷ್ಟ ದಿಗ್ಬಂಧನ ಹಾಕೋದ್ರಿಂದ ಮುಂದೆ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡ್ಸಕ್ ಪ್ರಯತ್ನ ಪಟ್ಟರೆ ಅದರಿಂದ ರಕ್ಷಣೆ ಪಡೆಯಕ್ಕೆ ಪ್ರಯತ್ನವನ್ನು ಮಾಡಬಹುದು. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆ ಮಾಡಿ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ। ಎಲ್ಲರೂ ಒಳ್ಳೆಯದಾಗಲಿ, ನಮಸ್ಕಾರ।